ನಮಸ್ತೆ ಎಲ್ಲರಿಗೂ. ಬನ್ನಿ, ಇವಾಗ ನಿಮ್ಮ ಕರೆಂಟ್ ಲವ್ ಸಿಚುವೇಶನ್ ಏನಿದೆ ನೋಡೋಣ. ಇದನ್ನು ಜನರಲ್ ರೀಡಿಂಗ್ ಎಲ್ರಿಗೂ ಅನ್ವಯಿಸೋದಿಲ್ಲ. ಎಲ್ಲನೂ ತಗೊಳ್ಳಿ, ಇಲ್ಲ ಒಂದೇ ಆದರೂ ಆಯ್ಕೆ ಮಾಡಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕರೆಂಟ್ ಲವ್ ಸಿಚುವೇಶನ್ ಏನಿದೆ ಅಂದರೆ, ನಿಮ್ಮ ಲೈಫಲ್ಲಿ ಜಡ್ಜ್ಮೆಂಟ್, ರೀಬರ್ತ್, ಗಾಡ್ ಡಿಸಿಷನ್, ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಇಲ್ಲಿದೆ. ಸೊ ನಿಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಅಂತ ದೇವ್ರು ನಿರ್ಧಾರ ಮಾಡ್ತಿದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಹೀಲಿಂಗ್ ಬರ್ತಾ ಇದೆ. ಹೊಸ ವ್ಯಕ್ತಿ, ಹಳೆ ವ್ಯಕ್ತಿ ಹೊಸ ವ್ಯಕ್ತಿಯಾಗಿ ಬದಲಾಗಿ ಬರ್ತಾ ಇದ್ದಾರೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಸೊ ನೀವು ಹೈ ಪ್ರಿಸ್ಟಸ್ ಯಾವುದೋ ನಿರ್ಧಾರ ತಗೊಬೇಕು. ಬಹಳಷ್ಟು ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಡಿ, ನಿಮ್ಮ ಒಂದು ಹೀಲಿಂಗ್ ಕಡೆ ಗಮನ ಕೊಡಿ. ತುಂಬ ಕೇಳಿಸ್ಕೊಂತೀರಾ, ತಾಳ್ಮೆ ಇದೆ, ಆ ತಾಳ್ಮೆನ ಹಾಗೆ ಇಟ್ಕೊಳ್ಳಿ. ಸೊ ಅವರು ಈಗ ನಿಮಗೆ ಬಂದು ಒಂದು ಕತೆ ಹೇಳೋರಿದ್ದಾರೆ, ಯಾಕಾಯಿತು ಹೇಗಾಯಿತು ಅಂತ ಅದನ್ನು ಕೇಳಿದ್ಮೇಲೆ ನೀವು ನಿರ್ಧಾರ ತಗೊಳ್ಳಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ನೀವೇನು ನಿರ್ಧಾರ ತಗೊಬೇಕು ಅದನ್ನು ಮಾಡಿ, ಆಮೇಲೆ ಅವ್ರು ಬಂದಮೇಲೆ ಅವರ ನಿಮ್ಮ ಲೈಫ್ ನಿರ್ಧಾರ ತಗೊಳ್ಳಿ. ಅಟ್ ಪ್ರೆಸೆಂಟ್ ನೀವು ನಿಮ್ಮ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳಿ. ನಿಮಗೆಲ್ಲ ಗೊತ್ತು, ನಿಮಗೆಲ್ಲ ಗೊತ್ತು, ನಿಮ್ಮ ಹತ್ರ ಯಾರು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಿಮಗೆ ನೀವು ಸುಳ್ಳು ಹೇಳೋದನ್ನ ನಿಲ್ಲಿಸ್ಕೊಳ್ಳಿ. ನಿಮಗೆ ನೀವು ಸುಳ್ಳು ಹೇಳ್ಕೊಳ್ತಾ ಇದ್ದೀರಾ, ಅದನ್ನು ನಿಲ್ಲಿಸಿ. ಮನೆ ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ಹಾಂ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಪ್ಲ್ಯಾನ್ ಎಲ್ಲ ರೆಡಿ ಇದೆ. ಸೊ ಟೇಕ್ ಆ್ಯಕ್ಷನ್, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. ರಿಸಲ್ಟ್ ಬಂದಿದ ತಕ್ಷಣನೇ ಮುಂದುವರಿಬೇಕು ಅಂತ ಕಾಯ್ತಾ ಇದ್ದೀರಾ. ಮುಂದುವರಿತೀರಾ, ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ದೀರಾ, ಯಾರನ್ನೋ ಭೇಟಿ ಆಗಬೇಕು ಅಂದ್ಕೊಂಡಿದ್ದೀರಾ, ಫ್ಯೂಚರಲ್ಲೂ ಕೂಡ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀರಾ? ಎಸ್, ಪ್ಲ್ಯಾನ್ ಈಸ್ ನಡೀತಾ ಇದೆ. ಸೊ ಮುಗಿದ ತಕ್ಷಣನೇ ಶುರು ಆಗುತ್ತೆ. ಆನ್ಲೈನ್ ಬಿಸ್ನೆಸ್ ಎನರ್ಜಿ ಕೂಡ ಬರ್ತಾ ಇದೆ ನನಗೆ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓ ಮೈ ಗಾಡ್, ಹೇಗಿದ್ದೀರಾ ನೀವು? ಬಿ ಹ್ಯಾಪಿ ಆಗಿರಿ, ಸಂತೋಷವಾಗಿರಿ, ನಗ್ನಗ್ತಾ ಇರಿ. ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು ಅಲ್ವಾ? ಸೊ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಹಾ, ಮಗು ತರ ನಿದ್ದೆ ಮಾಡೋದನ್ನ ಕಲೀರಿ. ಸೊ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಇದೆಲ್ಲ ಮುಗಿಲಿ ಅಂತ ಹಾರೈಸಿನಿ. ತುಂಬಾ ದುಃಖದಲ್ಲಿದ್ದೀರಾ, ತುಂಬಾ ಡಿಪ್ರೆಷನ್ ಕೊಟ್ಟೋಗಿದ್ದೀರಾ, ನಿದ್ದೆ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಏನ್ ಮಾಡ್ಕೊಂಡಿದ್ದೀರಾ? ನಿಮ್ಮನ್ನ ನೀವು ಬಿಟ್ಟಾಕಿ, ನೀವು ಬೇಕು ಅಂದ್ರೆ ಬರ್ತಾರೆ, ನಿಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊಬೇಕು ಅಲ್ವಾ? ಸೊ ತುಂಬಾ ಡಿಪ್ರೆಷನ್ ಅಲ್ಲಿದ್ದೀರಾ, ಅದನ್ನೆಲ್ಲ ಬಿಟ್ಟಾಕಿ. ಸಪ್ರೇಷನ್ನು ಡಿಪ್ರೆಷನ್ನು ಎರಡು ಒಟ್ಟೊಟ್ಟಿಗೆ ಇದೆ ಇಲ್ಲಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನಿಮಗೆ ನೀವು ಮುಖ್ಯ ಆಗಬೇಕು. ಮೋಹನ್ ಬನ್ನಿ, ಹತ್ತನೇ ನಂಬರು, ಐದನೇದಕ್ಕೆ ಹತ್ತನೇದು ನಂಬರ್ ಬಂದಿದೆ ನೋಡಿ. ಎಂಡಿಂಗ್ ಆಫ್ ರಿಲೇಶನ್ಶಿಪ್, ಪೇನ್ಫುಲ್ ಎಂಡಿಂಗ್, ಡೆತ್, ಮಾನಸಿಕವಾಗಿ ಮುಗಿದು ಹೋಗಿದ್ದೀರಾ. ಹಾಂ, ಮೋಸ ಮಾಡಿ ಹೋದ್ರು, ಕೈ ಕೊಟ್ಟು ಹೋದ್ರು, ರಿಲೇಷನ್ಶಿಪ್ ಎಂಡ್ ಮಾಡಿ ಹೋದ್ರು, ಯೋಚನೆ ಮಾಡಬೇಡಿ. ಎಂಡಿಂಗ್ ಆದಮೇಲೆ ನ್ಯೂ ಬಿಗಿನಿಂಗ್ ಆಗುತ್ತೆ. ಸೊ ಇದಕ್ಕಿಂತ ಒಳ್ಳೆ ಅವಕಾಶ ನಿಮ್ಮ ಜೀವನದಲ್ಲಿ, ಒಳ್ಳೆ ವ್ಯಕ್ತಿ ಬರೋರಿದ್ದಾರೆ. ಇದಾಗಿದ್ದು ಒಳ್ಳೇದಕ್ಕೆ, ದಿನ ಸಾಯೋದ್ಕಿಂತ ಒಂದ್ಸತಿ ಮುಗ್ದು ಹೋಗಿದ್ದು ಒಳ್ಳೇದಾಯ್ತು. ಸೊ ಡೆಫಿನೆಟ್ ಆಗಿ ಮುಂದೆ ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ, ಚೆನ್ನಾಗಿದೆ. ಇದು ಇದೇ ಎನರ್ಜಿ ನೀವು ಇರ್ತೀರಾ, ಹೊರಗೆ ಬನ್ನಿ. ಸೊ ಮುಂದೆ ಬ್ರೈಟ್ ಫ್ಯೂಚರ್ ನಿಮಗೆ ಬರ್ತಾ ಇದೆ. ಓವರಾಲ್ ಆಗಿ ಒಂದಕ್ಕೊಂದು ತುಂಬ ಕನೆಕ್ಟ್ ಆಗಿದೆ. ಫಸ್ಟ್ ಇಲ್ಲಿಂದ ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿ, ಐದನೇದು ಒಂದು, ಎರಡನೇ ನಾಲ್ಕನೇದು ಎರಡು, ಮೂರನೇದು ಮೂರು, ಎರಡನೇದು ನಾಲ್ಕು, ಒಂದನೇದು ಐದು, ಈ ಥರ ನೋಡಿದ್ರೆ ಟ್ರಾನ್ಸ್ಫಾರ್ಮೇಶನ್ ತುಂಬ ಪಾಸಿಟಿವ್ ಆಗಿ ಇದೆ. ಸೊ ತುಂಬ ಚೆನ್ನಾಗಿದೆ, ನಿಮಗೆ ಯೋಚನೆ ಮಾಡಬೇಡಿ, ಮುಂದೆ ಒಳ್ಳೆಯ ರೀತಿ ನಿಮಗೆ ಜಸ್ಟಿಸ್ ಸಿಗುತ್ತೆ. ಇದು ನಿಮ್ಮ ರೀಡಿಂಗ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕ ವಿಡಿಯೋ ಆಗಿರೋದ್ರಿಂದ ಟೈಮ್ ಸ್ಟ್ಯಾಂಪ್ ಹಾಕಲ್ಲ, ಸೆಕೆಂಡ್ಸ್ಗೆ ಹಾಕ್ಬೇಕಾಗತ್ತೆ. ಇವನು ಕೀಪ್ ಸ್ಮೈಲಿಂಗ್.